ಚೆನ್ನಾಗಿ ನೆನಪಿದೆ. ಒಂದ್ಸಲ ಒಂದ್ ಹಸು ಕಾಡಿನಿಂದ ತಪ್ಪಿಸ್ಕೊಂಡು ನಮ್ಮ ಮನೆಗೆ ಬಂತು. ನಾವದನ್ನ ಮತ್ತೆ ಕಳಿಸೋದಕ್ಕೆ ತುಂಬಾ ಪ್ರಯತ್ನ ಮಾಡಿದ್ವಿ, ಆದ್ರೆ ಅದು ಹೋಗ್ಲಿಲ್ಲ. ನಾನು ಅಮ್ಮನ್ನ ನೋಡಿದೆ. ಅಮ್ಮ ಹೇಳಿದ್ರು, ಒಳ್ಳೇದೇ ಆಯ್ತು ಬಿಡು, ಈಶ್ವರನ ಆಶೀರ್ವಾದದಿಂದ ಗೋಮಾತ ತಾನಾಗೆ ನಡ್ಕೊಂಡು ನಮ್ಮ ಹತ್ರ ಬಂದಿದೆ. ಈಗ ಕೃಷ್ಣ ಮತ್ತು ಬಲರಾಮನಿಗೆ ಇನ್ನಷ್ಟು ಹಾಲು ಸಿಗುತ್ತೆ ಕುಡಿಯೋದಕ್ಕೆ. ಕೆಲವು ಮಾಸಗಳ ತನಕ ಆ ಹಸು ನಮ್ಮ ಜೊತೆ ಇತ್ತು. ಅದಾದ್ಮೇಲೆ ತಾನಾಗೆ ಒಂದಿನ ಹೊರಟೋಯ್ತು. ಅಪ್ಪ ತುಂಬಾನೇ ಬೇಜಾರು ಮಾಡಿಕೊಂಡ್ರು. ನಾನು ಅಮ್ಮನ್ನ ನೋಡಿದೆ. ಅಮ್ಮ ಹೇಳಿದ್ರು, ಒಳ್ಳೇದೇ ಆಯ್ತು ತಾನೆ, ಈಗ ಗೊಬ್ಬರ ಎತ್ತಾಕೋ ಕಷ್ಟನೇ ಇರೋದಿಲ್ಲ ಅಂತ. ಅವತ್ತಿನ ದಿನ ನಾನು ಏನ್ ಕಲ್ತ್ನೋ ಅದನ್ನ ನೀವು ಕಲ್ತ್ಕೊಳ್ಳಿ. ಸಮಸ್ಯೆ ಪರಿಸ್ಥಿತಿಲಿ ಇರೋದಿಲ್ಲ, ಮನಸ್ಥಿತಿಯಲ್ಲಿರುತ್ತೆ. ಸಕಾರಾತ್ಮಕ ದೃಷ್ಟಿಕೋನದಿಂದ ಎಲ್ಲಾ ಸಮಸ್ಯೆನೂ ಒಂದ್ಸಲ ನೋಡಿ. ಎಲ್ಲಾ ಸಮಸ್ಯೆಯಲ್ಲೂ ನಿಮ್ಗೆ ಅದರ ದಾರಿ ತಾನಾಗೆ ಸಿಕ್ಕೋಗತ್ತೆ. ಆಗ ನಿಮ್ಗೆ ಉಳಿಯೋದು ಮನಸ್ಸಿಗೆ ಆನಂದ ಅಷ್ಟೇ. ಬನ್ನಿ ಇದೇ ಆನಂದದಿಂದ ಹೇಳಿ. ರಾಧೇ ರಾಧೇ. ಎಷ್ಟು ಸಲ ಹೀಗಾಗತ್ತೆ, ನೀವೊಂದು ಕೆಲಸ ಮಾಡೋದಕ್ಕೆ ಅದನ್ನ ಯಾರಿಗೂ ಒಪ್ಪಿಸ್ತೀರ, ಆದ್ರೆ ಆ ವ್ಯಕ್ತಿ ಆ ಕೆಲಸನ ಮುಗಿಸೋದಕ್ಕಾಗಲ್ಲ, ಅರ್ಧಕ್ಕೆ ಬಿಟ್ಟು ಹೋಗ್ತಾನೆ ಅಥವಾ ಸರಿಯಾಗಿ ಮಾಡಿರೋದಿಲ್ಲ. ಈಗಿಂತ ಪರಿಸ್ಥಿತಿಲಿ ಏನಾಗತ್ತೆ, ನಿಮಗೆ ಸಿಟ್ಟು ಬರುತ್ತೆ, ಆ ವ್ಯಕ್ತಿ ಮೇಲೆ ಸಿಟ್ಟು ಮಾಡ್ಕೋತೀರ, ಅವನಿಗೆ ಬೈತಾ ಕೂರ್ತೀರ. ಅದಾದ್ಮೇಲೆ ಆ ಕೆಲಸನ ಮುಗಿಸೋದಕ್ಕೆ ನೀವೇ ಸ್ವತಃ ತೊಡಗಿಸ್ಕೋತೀರ, ಮತ್ತೆ ಕೊನೆಗೂ ಆ ಕೆಲಸ ಪೂರ್ತಿ ಆಗೇ ಆಗತ್ತೆ. ಈಗಿದ್ರಲ್ಲಿ ಸಮಸ್ಯೆ ಆ ವ್ಯಕ್ತಿ ಪ್ರಯತ್ನದಾಗಿರ್ಲಿಲ್ಲ, ಸಮಸ್ಯೆ ನೀವು ಆ ವ್ಯಕ್ತಿ ಬಗ್ಗೆ ಏನ್ ನಿರೀಕ್ಷೆ ಇಟ್ಟಿದ್ರೋ ಅದರದ್ದು. ನಾವು ಬೇರೆಯವ್ರ ಬಗ್ಗೆ ನಮ್ಮ ನಿರೀಕ್ಷೆನ ಮೊದ್ಲಿಂದಾನೆ ಇಟ್ಕೊಂಡಿರ್ತೀವಿ, ಮತ್ತೆ ನಮ್ಮ ಮೇಲಿನ ವಿಶ್ವಾಸಕ್ಕೆ ಕೊನೆ ಸ್ಥಾನ. ಇದರ ಬದಲಾಗಿ ಏನಾಗ್ಬೇಕು ಅಂದ್ರೆ, ನಮ್ಮ ಮೇಲಿನ ವಿಶ್ವಾಸನ ನಾವು ಮೊದ್ಲಿಂದಾನೆ ಇಟ್ಕೊಂಡಿರ್ಬೇಕು, ಅದನ್ನ ನಮ್ ಸಹಾಯಕ ಮಾಡ್ಕೋಬೇಕು. ನಾವು ಹಾಗ್ ಮಾಡಿದ್ರೆ ಪರಿಣಾಮ ಇನ್ನಷ್ಟು ಖುಷಿ, ಇನ್ನಷ್ಟು ಆನಂದಕರ ಆಗತ್ತೆ. ನೆನಪಿಟ್ಕೊಂಡಿರಿ, ಈ ಪ್ರಪಂಚದಲ್ಲಿ ನಿಮ್ಮ ಅತಿ ದೊಡ್ಡ ಸಹಾಯಕ ಮತ್ಯಾರೂ ಅಲ್ಲ, ಈ ಪ್ರಪಂಚದಲ್ಲಿ ನಿಮ್ಮ ಎಲ್ಲಕ್ಕಿಂತ ದೊಡ್ಡ ಆಪತ್ ಬಾಂಧವ ಮತ್ಯಾರೂ ಅಲ್ಲ, ಸ್ವತಃ ನೀವೇ. ರಾಧೇ ರಾಧೇ. ಮನುಷ್ಯನಿಗೆ ಯಾವಾಗ್ಲೂ ವಿಶ್ವಾಸ ಇರುತ್ತೆ ಮೇಲೆ ಇರೋದ್ರಲ್ಲಿ, ಎತ್ತರ ಇನ್ನು ಎತ್ತರಕ್ಕೆ ಹೋಗೋದ್ರಲ್ಲಿ. ಆದ್ರೆ ವಾಸ್ತವಿಕತೆ ಏನು ಅಂದ್ರೆ, ನೀವು ಎಲ್ಲಿ ತನಕ ಶಿಖರನ ಸ್ಪರ್ಶ ಮಾಡಲ್ವೋ ಮೇಲಕ್ಕೇರಿದ ಸಂತೋಷ ಸಿಗೋದೇ ಇಲ್ಲ. ಈಗ ಮಳೆನೇ ನೋಡಿ, ಮಳೆ ಯಾವಾಗ ಆಕಾಶದಿಂದ ಬೀಳುತ್ತೋ ಆಗ ಭೂಮಿನೂ ಅದನ್ನ ಸ್ವಾಗತ ಮಾಡುತ್ತೆ. ಯಾಕೆ ಅಂದ್ರೆ ಮಳೆ ಬೀಳೋದೆ ಭೂಮಿಯ ದಾಹ ನೀಗಿಸೋದಕ್ಕೆ. ಮಳೆ ಬಂತು ಅಂದ್ರೆ ಕಾಡು ಮೇಡೆಲ್ಲ ಹಸಿರಾಗತ್ವೆ, ನವಿಲು ಕುಣಿಯತ್ವೆ, ಕೋಗಿಲೆ ಹಾಡತ್ವೆ. ಇದ್ಯಾಕೆ ಅಂದ್ರೆ ಮಳೆ ಬಿದ್ದಿದ್ದಕ್ಕಲ್ಲ, ಇದಕ್ಕೆ ಕಾರಣ ಬಿದ್ದ ಮಳೆಗೆ ಇದ್ದ ಭಾವ. ಈಗ ಇದೇ ಜಾಗದಲ್ಲಿ ಆಕಾಶದಿಂದ ಮಿಂಚ್ತಿರೋ ಸಿಡಿಲೇನಾದ್ರೂ ಭೂಮಿ ಮೇಲೆ ಬಿದ್ರೆ ಆಗ ಪ್ರಕೃತಿ ಸುಟ್ಟೋಗದಂತೂ ಖಂಡಿತ. ಅದರ ಅರ್ಥ ಈ ಭಾವ ಅನ್ನೋದು ತುಂಬಾನೇ ಮುಖ್ಯ. ಎಲ್ಲಕ್ಕೂ ಮುಂಚೆ ಈ ಭಾವನ ನೋಡಿ. ಒಂದ್ ವೇಳೆ ಆ ಭಾವದಲ್ಲಿ ಸೃಷ್ಟಿ ಇದ್ರೆ ಆಗ ತಿಳ್ಕೊಳ್ಳಿ, ಎಲ್ಲವೂ ಕೂಡ ಒಳ್ಳೇದೇ ಆಗತ್ತೆ. ರಾಧೇ ರಾಧೇ. ಮಳೆಗಾಲದಲ್ಲಿ ಯಾವಾಗ ಭಯಾನಕ ಮಳೆ ಆಗತ್ತೋ, ತೀವ್ರಗತಿಯ ಗಾಳಿ ಬೀಸತ್ತೋ, ಆಗ ನೀವು ನೋಡಿರ್ತೀರಿ ಈ ಪಕ್ಷಿಗಳು ಅವುಗಳ ಗೂಡು ಮುರಿದು ಬೀಳತ್ವೆ, ನಾಶ ಆಗೋಗತ್ವೆ. ಆದ್ರೆ ನೀವ್ ಯಾವತ್ತಾದ್ರೂ ಆ ಪಕ್ಷಿಗಳು ವಿಲಾಪ ಮಾಡೋದ್ ನೋಡಿದೀರಾ? ಯಾವತ್ತೂ ಇಲ್ಲ. ಯಾವಾಗ ಮಳೆ ನಿಲ್ಲತ್ತೋ ಅವು ಪುನಃ ಕಡ್ಡಿ ಕಡ್ಡಿಗಳನ್ನ ಜೋಡಿಸ್ಕೊಂಡು ತಮ್ಮ ಗೂಡನ್ನ ಮತ್ತೆ ಮಾಡ್ಕೊಳ್ಳುತ್ತವೆ, ತಮ್ಮ ಸಂಸಾರನ ಮೊದಲಿನ ಹಾಗೆ ಮಾಡ್ಕೊಳ್ಳುತ್ತವೆ. ಅದ್ಯಾಕೆ ಹಾಗೆ? ಯಾಕೆ ಅಂದ್ರೆ ಈ ವರ್ತಮಾನದ ಕೆಲಸಕ್ಕೂ ಆ ಪಕ್ಷಿಗಳಿಗೂ ಏನು ಅರ್ಥಾತ್ ಸಂಬಂಧ ಇಲ್ಲ. ಅವು ಕೇವಲ ತಮ್ಮ ಕೈಯಲ್ಲಾಗೋ ಕೆಲಸನಷ್ಟೇ ಮಾಡುತ್ತವೆ. ಈಗ ಇದೇ ತಾನೆ ಸುಖಿ ಜೀವನದ ಮೂಲ ಮಂತ್ರ. ಏನು ನಿಮ್ಮ ವಶದಲ್ಲಿಲ್ವೋ
ಅದಕ್ಕಾಗಿ ಅಳ್ತಾ ಕೂತ್ರೆ ಏನೂ ಲಾಭ ಆಗೋದಿಲ್ಲ. ನೀವು ಕೇವಲ ನಿಮ್ ಕೈಯಲ್ಲಿರೋದ್ರ ಮೇಲೆ ಗಮನ ಕೊಡಿ. ಬದಲಾಗಿರೋದನ್ನ ನೀವು ಖಂಡಿತ ಬದಲಾಯಿಸೋಕ್ಕಾಗಲ್ಲ, ಆದ್ರೆ ನೀವ್ ಏನ್ ಬದಲಾಯಿಸೋದಕ್ಕಾಗುತ್ತೋ ಅದ್ರ ಮೇಲೆ ಗಮನ ಇಟ್ಕೊಂಡಿರಿ. ಈ ಜೀವನದಲ್ಲಿ ಸ್ವಲ್ಪ ಸಕಾರಾತ್ಮಕವಾಗಿರಿ, ನೋಡ್ತೀರಿ ಎಲ್ಲ ಒಳ್ಳೇದೇ ಆಗತ್ತೆ. ರಾಧೇ ರಾಧೇ. ಯಾವತ್ತಾದ್ರೂ ನೀವೊಂದ್ ಮರ ನೋಡಿದ್ರೆ ಎಲ್ಲಕ್ಕಿಂತ ಮುಂಚೆ ನಮ್ ದೃಷ್ಟಿ ಬೀಳೋದು ಅದರ ಹೂವಿನ ಮೇಲೆ, ಹಸಿರಾದ ಎಲೆಗಳ ಮೇಲೆ, ಮಾಗಿರೋ ಹಣ್ಣಿನ ಮೇಲೆ. ಆದ್ರೆ ಆ ಗಟ್ಟಿಯಾದ ಆ ನಿಸ್ವಾರ್ಥ ಬೇರು ಅದನ್ನಂತೂ ನಾವ್ ಯಾವತ್ತೂ ಗಮನಿಸೋದೇ ಇಲ್ಲ. ಅಂದ್ರೆ ಇದರ ಅರ್ಥ ಏನು? ಈಗ ಯಾರು ಕಷ್ಟಪಟ್ಟಿದ್ರು, ಯಾರು ಈ ಮರದ ಬುನಾದಿನೋ, ಯಾರು ಆ ಮರನ ಬೆಳೆಸಿದ್ರು, ಅವ್ರಿಗೇನು ಬೆಲೆನೇ ಇಲ್ವಾ? ಇಲ್ಲ. ನೆನಪಿಟ್ಕೊಂಡಿರಿ, ಯಾವಾಗ್ಲಾದ್ರೂ ನಾವೊಂದ್ ಮರಕ್ಕೆ ನೀರ್ ಕೊಡೋದಾದ್ರೆ ಅದರ ಎಲೆ ಹೂವು ಮತ್ತು ಹಣ್ಣುಗಳಿಗಲ್ಲ, ಅದರ ಬೇರಿಗೆ ಕೊಡ್ತೀವಿ. ಯಾವಾಗ್ಲಾದ್ರೂ ನಾವೊಂದ್ ಮರಕ್ಕೆ ಪೂಜೆ ಮಾಡಿದ್ರು, ಇದೇ ಹೂವು ಇದೇ ತಿಲಕ ನಾವ್ ಅದರ ಬೇರಿಗೆ ಅರ್ಪಣೆ ಮಾಡ್ತೀವಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಗೊತ್ತಿಲ್ದೇನೆ ಈ ಪ್ರಕೃತಿ ನಿಮ್ಗೆ ಆ ಗೌರವ ಕೊಟ್ಟೇ ಕೊಡುತ್ತೆ, ನೀವಿದಕ್ಕೆ ಯೋಗ್ಯ ಆದ್ರೆ. ಅದಕ್ಕೋಸ್ಕರನೇ ನಾನು ಹೇಳೋದು, ನೀವು ಕೆಲಸ ಮಾಡ್ತೀರಿ ನಿಮ್ಮ ಫಲದ ಬಗ್ಗೆ ಚಿಂತೆ ಮಾಡಬೇಡಿ. ನೀವದಕ್ಕೆ ಯೋಗ್ಯರಾದ್ರೆ ನಿಮಗೆ ಗೌರವ ಖಂಡಿತ ಸಿಗತ್ತೆ. ಆದ್ರೆ ವಿಶ್ವಾಸ ಇರಲಿ. ರಾಧೇ ರಾಧೇ. ಸಾಗರ ಎಷ್ಟು ವಿಶಾಲವಾಗಿರುತ್ತೆ ಈ ಸಾಗರ, ಏನೆಲ್ಲ ಮಾಡಲ್ಲ ಈ ಸಾಗರ. ಕ್ಷಣದಲ್ಲೇ ತ್ರಾಹಿ ತ್ರಾಹಿ ಅನ್ನಿಸ್ಬಿಡುತ್ತೆ, ಪ್ರಳಯ ತಂದು ಬಿಡುತ್ತೆ, ಪ್ರಪಂಚನ ಮುಳುಗಿಸ್ಬಿಡುತ್ತೆ. ಈ ಸಾಗರ ಜೀವನದ ಜ್ಯೋತಿನೇ ಆರಿಸ್ಬಿಡುತ್ತೆ. ಅದೇನ್ ತೀರ್ಸಕ್ಕಾಗಲ್ಲ ಅಂದ್ರೆ ಅದು ಒಬ್ಬ ದಾಹಿಯ ದಾಹ. ಇನ್ನೊಂದ್ ಕಡೆ ಈ ಕೊಡ ಎಷ್ಟು ಸಣ್ಣ ಸಣ್ಣವು. ಗೋಪಿಕೆಯರು ಒಟ್ಟಿಗೆ 10 ಕೊಡಗಳನ್ನ ತಗೊಂಡು ಹೋಗ್ತಾರೆ, ಆದ್ರೆ ಇದೇ ಸಣ್ಣ ಕೊಡ 20 ಜನರ ದಾಹ ನೀಗಿಸುತ್ತೆ. ಈಗ ಹೇಳಿ, ನೀರು ಸಾಗರದಲ್ಲೂ ಇದೆ ಕೊಡದಲ್ಲೂ ಇದೆ, ಇಷ್ಟೊಂದು ವ್ಯತ್ಯಾಸ ಯಾಕೆ? ಇಲ್ಲಿರೋ ವ್ಯತ್ಯಾಸ ನಮ್ಮ ಭಾವದ ಸ್ವಭಾವ ತರಾನೆ. ಒಂದು ಮಡಿಕೆಯಲ್ಲಿ ಸಿಹಿ ನೀರಿನ ಸಂಗ್ರಹ ಮಾಡಿಟ್ರೆ ಇನ್ನೊಂದು ತನ್ನ ಉಪ್ಪು ನೀರಿನಿಂದ ಯಾರನ್ನಾದ್ರೂ ಮಣ್ಣಪಾಲ್ ಮಾಡಿ ಹಾಕುತ್ತೆ. ನೀವೇನಾಗ್ಬೇಕು ಅಂತೀರ? ಸಾಗರದ ಉಪ್ಪು ನೀರಾಗಿ ಯಾರ್ದೋ ಜೀವ ತೆಗಿಬೇಕು ಅಂತೀರೋ, ಅಥವಾ ಸಿಹಿ ನೀರಾಗಿ ಯಾರ್ದೋ ದಾಹ ತಣಿಸ್ಬೇಕು ಅಂತೀರೋ? ನಿರ್ಣಯ ನಿಮ್ದೇ. ರಾಧೇ ರಾಧೇ. ಈ ಪ್ರಪಂಚದಲ್ಲಿ ನಿಮ್ಗೆ ಎಲ್ರಿಗಿಂತ ದೊಡ್ಡ ಶತ್ರು ಯಾರು? ಈ ಪ್ರಶ್ನೆನ ಯಾರನ್ ಬೇಕಾದ್ರೂ ಕೇಳ್ ನೋಡಿ. ಪ್ರತಿಯೊಬ್ಬ ವ್ಯಕ್ತಿ ಹತ್ರನೂ ಒಬ್ರಲ್ಲ ಒಬ್ರ ಹೆಸರು ಖಂಡಿತ ಇರುತ್ತೆ. ಅವರನ್ನ ಅವರು ತಮ್ಮ ಶತ್ರು ಅಂತಾರೆ. ಇರ್ಲಿ, ನಿಮಗೆ ವಾಸ್ತವಿಕತೆ ತೋರಿಸ್ಕೊಡ್ತೀನಿ. ಈ ಪ್ರಪಂಚದಲ್ಲಿ ನಿಮ್ಗೆ ಎಲ್ರಿಗಿಂತ ದೊಡ್ಡ ಶತ್ರು ಬೇರೆ ಯಾರೋ ವ್ಯಕ್ತಿ ಅಲ್ವೇ ಅಲ್ಲ. ನಿಮ್ಮ ಅತಿ ದೊಡ್ಡ ಶತ್ರು ಯಾರು ಅಂದ್ರೆ ಭಾವ. ಈ ಭಾವ ಮತ್ತೆಲ್ಲೋ ಹೊರಗಡೆ ಇಲ್ಲ, ನಿಮ್ಮೊಳಗಡೆನೆ ಇರುತ್ತೆ. ಈ ಭಾವ ನಿಮಗೆ ನಷ್ಟ ಉಂಟು ಮಾಡಬಹುದು, ನಿಮ್ಮನ್ನ ದುಃಖ ಪಡಿಸಬಹುದು. ಭಾವ ಅಂದ್ರೆ ಅಹಂಕಾರ, ಲೋಭ, ಕ್ರೋಧ, ಮೋಹ, ಇವು ನಿಮ್ಮ ಪತನಕ್ಕೆ ಕಾರಣವಾಗಬಹುದು. ಅಹಂಕಾರ ಬೇರೆ ಯಾರನ್ನೋ ತುಚ್ಚ ಅನ್ಕೊಳ್ಳೋದು ಅನಿವಾರ್ಯ ಮಾಡಾಕತ್ತೆ. ಮೋಹ ನಿಮ್ಮನ್ನ ವ್ಯಾಕುಲ ಮಾಡಾಕತ್ತೆ. ಲೋಭ ನಿಮ್ಮ ಆಸೆಗಳನ್ನ ಹೆಚ್ಚು ಮಾಡುತ್ತೆ. ಮತ್ತೆ ಕ್ರೋಧ, ಇದರ ಬೆಂಕಿ ಎಲ್ಲಕ್ಕೂ ಮುಂಚೆ ನಿಮ್ಮನ್ನೇ ಸುಟ್ಟು ಹಾಕುತ್ತೆ. ಈಗ ನಾವು ಹೇಗೆ ಬೇರೆಯವ್ರನ್ನ ಶತ್ರು ಅಂತ ಯೋಚಿಸ್ತೀವೋ ಆಗ ಈ ಶತ್ರುನ ಏನ್ ಮಾಡ್ತೀರ? ಹೇಗೆ ಈ ಶತ್ರುನ ಸೋಲ್ಸೋಕಾಗೋದು? ಹೇಗಿದನ್ನ ಸಾಯಿಸೋದಕ್ಕಾಗೋದು? ಈ ಭಾವ ಈಗಿದು ನಿಮ್ ಒಳಗಡೆನೆ ಇದ್ದಾಗ ಹೇಗಿದನ್ನ ಸೋಲ್ಸೋದಕ್ ಸಾಧ್ಯ? ಏನಾದ್ರೂ ಅಸ್ತ್ರ ಇದೆಯಾ? ಖಂಡಿತವಾಗ್ಲೂ ಇದೆ. ಮತ್ತೀ ಅಸ್ತ್ರದ ಹೆಸರು ಸಂತೃಪ್ತಿ. ಈ ಸಂತೃಪ್ತಿನೇ ಈಗ ನಿಮ್ಮ ಮನಸ್ಸನ್ನ ಶಾಂತವಾಗಿಡೋದು. ಇದೇ ಸಂತೃಪ್ತಿನೇ
ಇವತ್ತು ನಿಮ್ಮನ್ನ ಸುಖ ಮತ್ತು ಸಂತೋಷದ ಸಾಗರದ ತನಕ ನಡೆಸೋದು. ಹಾಗಾಗಿ ಜೀವನದಲ್ಲಿ ಯಾವಾಗ್ಲೂ ಸಂತೋಷವಾಗಿರಿ, ಏನಿದೆಯೋ ಅದರಲ್ಲಿ ಆನಂದ ಹುಡುಕೊಳ್ಳಿ, ಜೀವನ ಇನ್ನೂ ಸುಖವಾಗಿರುತ್ತೆ. ರಾಧೆ ರಾಧೆ. ಚಿಕ್ಕಂದಿನಲ್ಲಿ ಒಂದ್ ಮಾತಿತ್ತು, ಅದ್ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ. ನನಗೆ ಯಾವಾಗ್ಲೂ ಆಶ್ಚರ್ಯ ಆಗ್ತಿತ್ತು ಇದೆಲ್ಲ ಹೇಗ್ ಸಾಧ್ಯ ಆಗತ್ತೆ ಅಂತ. ವಿಷಯ ಏನು ಅಂತಂದ್ರೆ, ನಾನು ನಮ್ ಗೋಶಾಲೆಯಲ್ಲಿ ನೋಡ್ತಿದ್ದೆ ಬೇರೆ ಬೇರೆ ಬಣ್ಣ ರೂಪದ ಹಸು. ಒಂದರ ಬಣ್ಣ ಕಪ್ಪಾದ್ರೆ ಇನ್ನೊಂದು ಬಿಳಿ, ಕೆಲವು ಬೂದು, ಇನ್ ಕೆಲವು ಕಂದು ಬಣ್ಣ. ಈಗ ನಾನು ನೋಡ್ತಾ ಇದ್ದೆ ಕೆಲವುದರ ಕೋಡು ದೊಡ್ಡದು, ಕೆಲವುದರ ಕೋಡು ಎಷ್ಟು ಸಣ್ಣ ಅಂದ್ರೆ ಕಾಣ್ತಾನೆ ಇರ್ಲಿಲ್ಲ. ಕೆಲವು ಹಸು ಆಕಾರದಲ್ಲಿ ಪುಟ್ಟದಿದ್ವು, ಇನ್ ಕೆಲವು ದೊಡ್ಡದು. ಆದ್ರೆ ಯಾವಾಗ ಈ ಎಲ್ಲ ಹಸು ಹಾಲು ಕೊಡ್ತಿದ್ವೋ ಆಗ ನಾನು ನೋಡಿದ್ದು ಎಲ್ಲವೂ ಒಂದೇ ತರ, ಬಣ್ಣ ಒಂದೇ, ರುಚಿ ಒಂದೇ, ಗುಣ ಒಂದೇ, ಪೌಷ್ಟಿಕತೆ ಒಂದೇ. ಆಗ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ. ನನ್ನ ದೃಷ್ಟಿಯಲ್ಲಂತೂ ಎಲ್ಲಾ ಹಸುಗಳು ಬೇರೆ ಬೇರೆನೆ ಇದ್ವು. ನಾನಾಗ ಅಮ್ಮನ್ನ ಕೇಳಕ್ ಹೋದೆ. ನಾನು ಅಮ್ಮನ್ನ ಕೇಳಿದೆ, ಅಮ್ಮ ನನಗೆ ಹೇಳಿದ್ರು, ಕೃಷ್ಣ, ಬಣ್ಣ ರೂಪ ಬದಲಾದ್ರೆ ಹಸುಗಳ ವಾಸ್ತವಿಕತೆ ಬದಲಾಗೋಲ್ಲ ತಾನೆ, ಹಸು ಹಸುವಾಗೇ ಇರುತ್ತೆ. ಈಗ ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ, ಮನುಷ್ಯ ಈ ವಿಷಯನ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಈಗ ನೋಡಿ, ಬಣ್ಣ ರೂಪ ಜಾತಿ ಧರ್ಮ ಭಾಷೆ ಇದನ್ನ ಮೀರಿದ್ದು ಮನುಷ್ಯತ್ವ. ಮತ್ತೆ ಮನುಷ್ಯತ್ವದ ಒಂದೇ ಧರ್ಮ ಅದೇನು ಅಂದ್ರೆ ಪ್ರೀತಿ. ಈಗಿದೆ ಪ್ರೀತಿನ ನೀವ್ ಎಲ್ರಿಗೂ ಹಂಚ್ತಾ ಇರಿ, ಪ್ರೀತಿಯಿಂದ ಎಲ್ರು ಸೇವೆ ಮಾಡ್ತಾ ಇರಿ. ಈ ಮನುಷ್ಯತ್ವದ ಅಮೃತನ ಕುಡಿದ್ ನೋಡಿ, ಆಗ ನಿಮ್ಗೆ ಅರ್ಥ ಆಗತ್ತೆ ನಾವೆಲ್ಲ ಬೇರೆ ಬೇರೆ ಅಲ್ಲ, ನಾವೆಲ್ಲರೂ ಒಂದೇ ಅಂತ. ರಾಧೇ ರಾಧೇ. ನನ್ ಮನ್ಸಲ್ಲಿ ಈಗ ತಾನೇ ಒಂದು ಯೋಚನೆ ಬಂತು, ನೀವು ಹೀಗೆ ಯೋಚನೆ ಮಾಡ್ತಿದ್ದೀರಾ, ಯಾಕೆ ಹೀಗೆ ಆಗತ್ತೆ ಅಂತ. ದೇವರು ನಮಗೆ ಎರಡು ಕಣ್ಣು ಕೊಟ್ಟ, ಎರಡು ಕಿವಿ ಕೊಟ್ಟ, ಎರಡು ಕೈ ಕೊಟ್ಟ, ಆದ್ರೆ ಬಾಯಿ ಕೇವಲ ಒಂದೇ ಒಂದು ಕೊಟ್ಟ, ನಾಲಿಗೆ ಕೇವಲ ಒಂದೇ ಕೊಟ್ಟ. ಇದ್ಯಾಕೆ ಹಾಗೆ, ಏನ್ ಕಾರಣ ಇರಬಹುದು ಇದ್ರ ಹಿಂದೆ? ಕಾರಣ ಇದೆ. ಕಾರಣ ಏನು ಅಂದ್ರೆ, ದೇವ್ರು ಬಯಸೋದು ನಾವು ಹೆಚ್ಚು ನೋಡ್ಬೇಕು, ಹೆಚ್ಚು ಕೇಳ್ಬೇಕು, ಕೆಲ್ಸ ಹೆಚ್ಚು ಮಾಡ್ಬೇಕು, ಮಾತು ಕಡಿಮೆ. ಈಗಿನ್ನೊಂದು ಆಳವಾಗಿ ಯೋಚಿಸಿದ್ರೆ, ಇದೆಲ್ಲಕ್ಕಿಂತ ನಮ್ಮ ನಾಲಿಗೆನ ವಿಪರೀತ ಕೋಮಲ ಮಾಡಿದಾನೆ. ಏನು ಅಂದ್ರೆ, ಈ ಗಟ್ಟಿ ದಂತಗಳ ಮಧ್ಯೆ ಇದು ಬಹಳ ಸರಳವಾಗಿರ್ಲಿ ಅಂತ. ಈಗ ಇದರ ಹಿಂದೆನೂ ಒಂದು ಕಾರಣ ಇದೆ. ನಮ್ಮ ಮಾತು ಮತ್ತು ನಮ್ಮ ಧ್ವನಿನೂ ಇದೇ ತರ ಕೋಮಲ ಮತ್ತು ಸರಳವಾಗಿರ್ಬೇಕು. ನೆನಪಿಟ್ಕೊಂಡಿರಿ, ಈಗ ಈ ಬಾಯಿಯಿಂದ ಶಬ್ದ ಕಠೋರವಾಗಿ ಬಂದ್ರೆ ಆಗದರ ಪರಿಣಾಮನೂ ಕಠೋರವಾಗೇ ಇರುತ್ತೆ. ಈಗ ಇದೇ ಕೋಮಲ, ಇದೇ ಸರಳ, ಮತ್ತಿದೇ ಮೃದು ಧ್ವನಿಯಿಂದ ಬನ್ನಿ ನನ್ ಜೊತೆ ಹೇಳಿ, ರಾಧೇ ರಾಧೇ. ಈ ಸುಂದರ ಹುಲ್ಲನ್ನು ನೋಡ್ತಿದ್ದೀರಾ, ಎಷ್ಟು ಮೃದು ಅಂದ್ರೆ, ಒಬ್ಬ ಚಿಕ್ಕ ಹುಡುಗ ಬಂದು ಇದ್ರ ಮೇಲೆ ಕೂತ್ರೆ ಇದು ಬಗ್ಗೋಗತ್ತೆ. ಒಂದು ಸಣ್ಣ ಇಲಿ ಬಂದು ತನ್ನ ಹಲ್ಲಿನಿಂದ ಇದನ್ನ ಕಚ್ಚಾಕತ್ತೆ. ಅಥವಾ ಒಂದು ಆನೆನೆ ಬಂದ್ರೆ ಅದು ಬಹಳ ಸುಲಭವಾಗಿ ಇದರ ಬೇರ್ ಸಮೇತ ಕಿತ್ಬಿಸಾಕತ್ತೆ ಅಲ್ವಾ? ಈಗ ನೋಡಿ, ನಾನು ಇದೇ ಹುಲ್ಲನ್ನೇ ಹೊಸದು ಒಂದು ಹಗ್ಗ ಮಾಡಿದೆ. ಈಗ ಅದೇ ಕೋಮಲವಾದ ಹುಲ್ಲು ಒಂದು ಬಲಶಾಲಿ ಬಂಧನದಲ್ಲಿ ಪರಿವರ್ತನೆ ಆಗಿದೆ. ಎಂಥ ಬಂಧ ಅಂದ್ರೆ, ಇದೊಂದು ಆನೆನ ಕಟ್ಟಾಕೋದಕ್ಕೂ ಕೆಲ್ಸಕ್ಕೆ ಬರುತ್ತೆ. ಅದೇ ಆನೆ ತುಂಬಾ ಸುಲಭವಾಗಿ ಈ ಹುಲ್ಲನ್ನ ಕಿತ್ತು ಎಸಿತಿತ್ತು. ಅರ್ಥ ಆಯ್ತಾ? ಇದೇ ಹಗ್ಗದ ತರ ನೀವು ಒಟ್ಟಾಗಿದ್ರೆ, ಒಬ್ರಿಗೊಬ್ರು ಸಹಾಯ ಮಾಡಿದ್ರೆ, ಜೊತೆ ನಿಭಾಯಿಸಿದ್ರೆ, ಆಗ ಅದೆಷ್ಟೇ ದೊಡ್ಡ ಸಮಸ್ಯೆನೇ ಬರಲಿ, ಅದನ್ನ ನೀವು ತುಂಬಾ ಸುಲಭವಾಗಿ ಪರಿಹರಿಸ್ಕೋಬಹುದು. ರಾಧೇ ರಾಧೇ. ಜೀವನದಲ್ಲಿ ನಾವ್ ಯಾವಾಗ ಸುಖವಾಗಿರ್ತೀವಿ ಅಂದ್ರೆ, ನಮ್ಮ ಹತ್ರ ಸಂತೋಷ ಮತ್ತೆ ಆನಂದ ಇದ್ದಾಗ.
ಸಂತೋಷ ಮತ್ತ ಆನಂದ ನಮ್ ಜೀವನದಲ್ಲಿ ಯಾವಾಗ ಬರುತ್ತೆ ಅಂದ್ರೆ ನಮ್ ಜೊತೆ ಮಿತ್ರರಿದ್ದಾಗ, ಯಾರೋ ಕೆಲವರು ನಮ್ಮನ್ನ ಪ್ರೀತಿಸೋರಿದ್ದಾಗ. ಆ ಪ್ರೀತಿ ನಮಗ್ ಯಾವಾಗ ಸಿಗುತ್ತೆ ಅಂದ್ರೆ ನಮಗೆ ಸ್ವತಃ ಯಾರನ್ನೋ ಪ್ರೀತಿಸೋ ಯೋಗ್ಯತೆ ಇದ್ದಾಗ, ನಮ್ಮ ಅವಶ್ಯಕತೆಗಳನ್ನ ನಾವೇ ಪೂರೈಸಿಕೊಳ್ಳೋ ಯೋಗ್ಯತೆ ಇದ್ದಾಗ. ನಾವು ನಮ್ಮ ಅವಶ್ಯಕತೆಗಳನ್ನ ಪೂರ್ತಿ ಮಾಡ್ಕೊಳ್ಳೋದು ಯಾವಾಗ ಅಂದ್ರೆ ನಮ್ಮ ಹತ್ರ ದುಡ್ಡು ಇದ್ದಾಗ. ದುಡ್ಡು ಸಂಪಾದನೆ ಯಾವಾಗ ಸಾಧ್ಯ ಅಂದ್ರೆ ನಮ್ಮ ಹತ್ರ ಏನಾದ್ರೂ ವಿದ್ಯೆ ಅಥವಾ ಕಲೆ ಇದ್ದಾಗ. ಮತ್ತಿದು ಸುಮ್ಮನೆ ಹಾಗೆ ಬರೋದಿಲ್ಲ, ಗೊತ್ತಾಯ್ತಾ? ಎಲ್ಲಕ್ಕೂ ಮುಂಚೆ ಆಲಸ್ಯ ಬಿಡಿ. ಯಾವುದೇ ಕ್ಷೇತ್ರದಲ್ಲಿ ನೀವಿದ್ರೂ ಪೂರ್ತಿ ನಿಷ್ಠೆಯಿಂದ ಕೆಲಸ ಮಾಡಿ, ವಿದ್ಯೆನ ಚೆನ್ನಾಗಿ ಪಡ್ಕೊಳ್ಳಿ. ಆಗ್ಲೇ ಸಿಗೋದು ನಿಮಗೆ ಸುಖ, ಆಗ್ಲೇ ಸಿಗೋದು ನಿಮಗೆ ಪ್ರೀತಿ. ಹಾಗಾದಾಗಷ್ಟೇ ನೀವು ಮುಗುಳ್ನಗ್ತಾ ನಿಮ್ ಜೀವನನ ಬದುಕೋಕ್ ಸಾಧ್ಯ. ರಾಧೇ ರಾಧೇ. ಸಾಗರ ಮತ್ತು ನದಿ ಎರಡು ನೀರಿನ ರೂಪಾನೆ, ಆದ್ರೆ ಎರಡರಲ್ಲೂ ಅಂತರ ನೋಡಿ ಎಷ್ಟಿದೆ ಅಂತ. ಯಾವಾಗ ಮಳೆ ಬಂದ್ರೂ ನದಿ ತನ್ನ ಮಟ್ಟನ ಹೆಚ್ಚಿಸ್ಕೊಳ್ಳುತ್ತೆ. ಎಷ್ಟೊಂದು ಹೆಚ್ಚಿಸ್ಕೊಳ್ಳುತ್ತೆ ಅಂದ್ರೆ ಅದು ಒಂದೊಂದ್ಸಲ ದಡನ ಒಡೆದು ಹರಿಯತ್ತೆ, ವಿಧ್ವಂಸ ಮಾಡಾಕತ್ತೆ. ಅಥವಾ ಮಳೆ ಬರದೇ ಇದ್ರೆ ಆಗ ಈ ನದಿ ಒಣಗೋಗತ್ತೆ, ಒಂದು ಸಣ್ಣ ಧಾರೆ ತರ ಪರಿವರ್ತನೆ ಆಗೋಗತ್ತೆ. ಇನ್ನೊಂದು ಕಡೆ ಇದೆ ಸಾಗರ. ಈಗ ಸಾಗರ ನೋಡಿ, ಈಗ ಯಾವುದೋ ಒಂದು ನದಿ ಬಂದು ಸಾಗರ ಸೇರ್ಕೊಂಡ್ರು ಕೂಡ ಆಗ್ಲೂ ಸಾಗರ ತನ್ನ ಮಟ್ಟ ಹೆಚ್ಚಿಸ್ಕೊಳ್ಳೋದಿಲ್ಲ. ಸೂರ್ಯನ ತಾಪ ಅದೆಷ್ಟೇ ಹೆಚ್ಚಾಗಿ, ಆ ತಾಪದ ಕಾರಣಕ್ಕೆ ಸಾಗರ ತನ್ನ ಮಟ್ಟ ಕಳ್ಕೊಳ್ಳೋದಿಲ್ಲ. ಶಾಂತ ಚಿತ್ತದಿಂದ ಇರುತ್ತೆ, ಸಂತುಲನದಲ್ಲಿ ಎಲ್ಲ ಇಟ್ಕೊಂಡಿರುತ್ತೆ. ಇದೇ ಕಾರಣಕ್ಕೆ ಇಷ್ಟೊಂದು ವಿಶಾಲ, ಇಷ್ಟೊಂದು ಮಹಾನ್ ಅನ್ಸುತ್ತೆ ಈ ಸಾಗರ. ಈಗ ನೀವು ಮಹಾನ್ ಆಗ್ಬೇಕು ಅನ್ಕೊಂಡ್ರೆ, ನಿಮ್ಮ ವ್ಯಕ್ತಿತ್ವನ ವಿಶಾಲ ಮಾಡಬೇಕು ಅಂತಿದ್ರೆ ನೀವು ನೆನ್ಪಿಟ್ಕೊಳ್ಳಿ, ನೀವು ಆ ಸಾಗರದ ತರಾನೆ ಆಗ್ಬೇಕಾಗತ್ತೆ. ಶಾಂತ ಚಿತ್ತದಿಂದಿರಿ, ಎಲ್ಲವನ್ನು ಸಂತುಲನದಲ್ಲಿಟ್ಕೊಳ್ಳಿ. ನಾಳೆ ಜೀವನದಲ್ಲಿ ಸ್ವಲ್ಪ ಜಾಸ್ತಿನೇ ಸುಖ ಬಂತು ಅಂದ್ರೆ ನೀವು ನಿಮ್ಮ ಸದ್ಬುದ್ಧಿ ಕಳ್ಕೋಬೇಡಿ. ಅಥವಾ ಜೀವನದಲ್ಲಿ ಸುಖ ಬಂತು ಅಂದ್ರೆ, ಕಷ್ಟ ಬಂತು ಅಂದ್ರೆ, ಆಗ ನಿಮ್ಮ ನಿಶ್ಚಯ, ನಿಮ್ಮ ಲಕ್ಷ್ಯ ಮತ್ತೆ ನಿಮ್ಮ ಶಕ್ತಿನ ಮರ್ತ್ ಕೂರ್ಬೇಡಿ. ಯಾಕೆ ಅಂದ್ರೆ ಇದೇ ನಡವಳಿಕೆ ವ್ಯಕ್ತಿನ ಬೆಳೆಸೋದು. ರಾಧೇ ರಾಧೇ. ನೀವು ಯೋಚಿಸ್ತಿರ್ತೀರ ನಾನು ಏನ್ ಮಾಡ್ತಿದ್ದೀನಿ ಅಂತ. ಬಂಡೆಗಳಲ್ಲಿ ರತ್ನ ಸಿಗುತ್ತೆ ಅನ್ನೋದನ್ನ ನಾನು ಕೇಳಿದ್ದೀನಿ, ಅದನ್ನೇ ಹುಡುಕ್ತಿದ್ದೆ. ಆದ್ರೆ ಇದಿಷ್ಟು ವಿಚಿತ್ರ ಅಂತ ನೀವೇ ನೋಡಿ. ಎಲ್ಲ ಕಲ್ಲಲ್ಲೂ ರತ್ನ ಸಿಗೋದಿಲ್ಲ ನಮ್ಗೆ, ಎಲ್ಲ ಆನೆ ತಲೆಯಲ್ಲೂ ಗಣಪತಿ ಸಿಗೋದಿಲ್ಲ ನಮ್ಗೆ, ಎಲ್ಲ ಕಾಡಲ್ಲೂ ಗಂಧದ ಮರ ಸಿಗೋದಿಲ್ಲ ನಮ್ಗೆ. ಜೀವನದಲ್ಲಿ ಇಂಥ ಶ್ರೇಷ್ಠ ಮತ್ತು ಮಹಾನ್ ವಸ್ತುಗಳಿವೆ, ಇವನ್ನ ಪಡಿಬೇಕು ಅಂದ್ರೆ ಕಷ್ಟಗಳನ್ನ ನಾವು ಎದುರಿಸಲೇಬೇಕು. ಇದೇ ತರ ಶ್ರೇಷ್ಠವಾಗಿರೋರು ಗೆಳೆಯರು. ಅತ್ಯಂತ ಶ್ರೇಷ್ಠ ಅಂದ್ರೆ ಸರಿಯಾದ ಗೆಳೆಯ ಸಿಕ್ಕಿದ್ರೆ ಅಷ್ಟೇ. ನಿಮಗೆ ಜೀವನದಲ್ಲಿ ಬೇಕಾದಷ್ಟು ಜನ ಸಿಗ್ತಾರೆ, ತುಂಬಾನೇ ಚಂದದ ಮಾತುಗಳನ್ನಾಡ್ತಾರೆ. ಆದ್ರೆ ಯಾರಾದ್ರೂ ನಿಮ್ ಜೀವನದಲ್ಲಿ ಬಂದು ನಿಮ್ಮ ಹಿತದ ಬಗ್ಗೆ ಯೋಚಿಸಿದ್ರೆ, ನಿಮ್ಮ ಹಿತಕ್ಕೋಸ್ಕರನೇ ಕೆಲಸ ಮಾಡಿದ್ರೆ, ಆಗ ಅವರನ್ನ ಎಲ್ಲೂ ಹೋಗೋದಕ್ಕೆ ಬಿಡಬೇಡಿ. ಅವರನ್ನ ನಿಮ್ ಜೀವನದಲ್ಲಿ ಜೋಪಾನವಾಗಿಟ್ಕೊಳ್ಳಿ. ಆಗ ನೋಡಿ ನಿಮ್ಮ ಜೀವನ ತುಂಬಾನೇ ಸುಖವಾಗಿರುತ್ತೆ. ರಾಧೇ ರಾಧೇ. ಈ ಪ್ರಪಂಚ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ, ಆದ್ರೆ ವಾಸ್ತವಿಕ ಸತ್ಯ ಏನು ಅಂದ್ರೆ ಈ ಪ್ರಪಂಚದಲ್ಲಿ ಎಲ್ಲಾನೂ ನಶ್ವರಾನೆ. ನಿನ್ನೆ ಏನಿತ್ತೋ ಇವತ್ತದಿರೋದಿಲ್ಲ, ಇವತ್ತೇನಿದೆಯೋ ಅದ್ ನಿನ್ನೆ ಇರಲಿಲ್ಲ, ಮತ್ತಿವತ್ತೇನಿದೆಯೋ ಅದ್ ನಾಳೆ ಇರೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿನೂ ತಮ್ಮ ತಮ್ಮ ಸಮಯಕ್ಕೆ ಕಾಲದಲ್ಲಿ ಲೀನ ಆಗಿ ಹೋಗ್ತಾನೆ. ಈ ರೂಪನ ನಾಶ ಮಾಡುತ್ತೆ ವೃದ್ಧಾಪ್ಯ, ಪ್ರಾಣನ ನಾಶ ಮಾಡುತ್ತೆ ಮೃತ್ಯು, ಆಲಸ್ಯ ಅಸೂಯೆ ಧರ್ಮದ ನಾಶ ಮಾಡುತ್ತೆ, ಮತ್ತು ಕ್ರೋಧ ಸಂಬಂಧದ ನಾಶ ಮಾಡುತ್ತೆ. ಆದ್ರೆ ಒಂದು ವಿಶೇಷ ಭಾವ ಇದೆ, ಅದು ಒಬ್ಬಂಟಿಯಾಗಿ ಎಲ್ಲ ಗುಣಾನು ನಾಶ ಮಾಡೋ ಶಕ್ತಿ ಇರುವಂತದ್ದು. ಅದರ ಹೆಸರು ಅಹಂಕಾರ. ಅದಕ್ಕೆ ಜ್ಞಾನನ ನಿಮ್ ಕಡೆ ಬರೋದಕ್ ಬಿಡಿ, ಆದ್ರೆ ಅಹಂಕಾರನ ಖಂಡಿತ ಬೇಡ. ಯಾಕೆ ಅಂದ್ರೆ ಈ ಅಹಂಕಾರ ನಿಮ್ ಹತ್ರ ಬಂತು ಅಂದ್ರೆ ಆಗ ಜೀವನದಲ್ಲಿ ನೀವೇನೆಲ್ಲ ಸಂಪಾದಿಸಿದಿರೋ, ಅದು ಗುಣನೋ ಅಥವಾ ಹಣನೋ ಅಥವಾ ಅದು ಗೆಳೆಯರೋ ಅಥವಾ ಅದು ಆನಂದನೋ, ಎಲ್ಲವೂ ನಾಶ ಆಗೋಗತ್ತೆ.
ರಾಧೆ ರಾಧೆ. ಈ ಹೂವು ನೋಡ್ತಿದ್ದೀರಾ ನೀವು? ಎಷ್ಟು ಸುಂದರವಾಗಿ ಅರಳಿದೆ ಈ ಹೂವು. ಆದ್ರೆ ಇದಕ್ಕೆ ಕಾರಣ ಏನು ಅಂತ ನಿಮಗೆ ಗೊತ್ತಾ? ಈ ಹೂವಿಗೆ ಗೊತ್ತಿಲ್ಲ ನಾಳೆ ಇದಕ್ಕೆ ಏನಾಗತ್ತೆ ಅಂತ. ಮತ್ತೆ ಈ ಹೂವಿಗೆ ಅದನ್ನ ತಿಳ್ಕೊಳ್ಳೋದು ಬೇಕಾಗಿಲ್ಲ. ಇದಕ್ಕೆ ಗೊತ್ತಿಲ್ಲ ಇದು ನಾಳೆ ಯಾರೋ ಸುಂದರಿ ಮುಡಿಯರಿ ಕೂತಿರುತ್ತೋ ಅಥವಾ ಯಾವುದೋ ಶವದ ಅಲಂಕಾರಕ್ಕೆ ಬಳಕೆ ಆಗತ್ತೋ. ಇದು ಬದುಕೋದು ಕೇವಲ ಇವತ್ತು, ಕೇವಲ ವರ್ತಮಾನ. ಹೀಗಿರೋದಕ್ಕೆ ಇದು ತಾನು ಸುಗಂಧ ಬೀರುತ್ತೆ, ಬೇರೆಯವರಿಗೆ ಪರಿಮಳ ಕೊಡುತ್ತೆ. ನೆನಪಿಟ್ಕೊಂಡಿರಿ, ಇದೇ ಸುಖಿ ಜೀವನದ ಮೂಲ ಮಂತ್ರ. ಜೀವನದ ಚಿಂತೆ ಇಲ್ಲ, ಮೃತ್ಯುವಿನ ಭಯ ಇಲ್ಲ, ಕೇವಲ ಇರೋದು ವರ್ತಮಾನ. ಇದೇ ವರ್ತಮಾನದಲ್ಲಿ ಜೀವಿಸಿ, ಇದೇ ವರ್ತಮಾನ ಭೋಗಿಸಿ, ಮತ್ತಿದೇ ವರ್ತಮಾನದಲ್ಲಿ ನಿಮ್ಮ ಆನಂದನ ಹುಡುಕಿ. ನೀವು ಸುಖವಾಗಿರಿ, ಮತ್ತೆಲ್ಲರೂ ಸುಖವಾಗಿರಿ. ರಾಧೆ ರಾಧೆ. ಈಗ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಚಿನ್ನ ಹಾಗೂ ಕಬ್ಬಿಣಕ್ಕೆ ಏನ್ ವ್ಯತ್ಯಾಸ? ಈಗ ತುಂಬಾ ಜನರ ಉತ್ತರ ಏನಿರುತ್ತೆ ಅಂದ್ರೆ ಚಿನ್ನ ತುಂಬಾ ದುಬಾರಿ ಅಂತ. ಚಿನ್ನದ ಬೆಲೆ ಕಬ್ಬಿಣಕ್ಕಿಂತ ತುಂಬಾ ಜಾಸ್ತಿ. ಸರಿನೇ, ಆದ್ರೆ ನಾವು ಒಂದು ವಿಷಯನಂತೂ ಮರೀಲೇಬಾರ್ದು, ಈ ಚಿನ್ನ ನಮ್ಮ ಶೃಂಗಾರಕ್ಕೆ ಕೆಲ್ಸಕ್ಕೆ ಬರುತ್ತೆ, ನಮ್ಮನ್ನ ಇನ್ನೂ ಸುಂದರ ಮಾಡುತ್ತೆ. ಇನ್ನೊಂದ್ ಕಡೆ ಕಬ್ಬಿಣ ನಮ್ಮ ಸೈನಿಕರ ಗುರಾಣಿ ಹಾಗೂ ಕತ್ತಿಯಾಗಿ ಕೆಲಸ ಮಾಡುತ್ತೆ. ಆ ಸೈನಿಕರು ನಮ್ಮ ಪ್ರಾಣದ ರಕ್ಷಣೆ ಮಾಡ್ತಾರೆ. ಈ ಸೈನಿಕರಿಲ್ದಿದ್ರೆ ನಮ್ಮ ಪ್ರಾಣ ಇಲ್ಲ. ಈಗ ಹೇಳಿ, ಚಿನ್ನದ ಬೆಲೆ ಜಾಸ್ತಿ ಆಯ್ತು ಅಂತ ಕಬ್ಬಿಣದ ಬೆಲೆ ಏನು ಕಮ್ಮಿ ಆಯ್ತಾ? ಖಂಡಿತ ಇಲ್ಲ. ಇದೇ ತರ ಈ ಜೀವನದಲ್ಲಿ ನೀವು ಅದೆಷ್ಟೇ ಪ್ರಯತ್ನ ಬೇಕಾದ್ರೂ ಮಾಡಿ, ಒಂದಲ್ಲ ಒಂದು ಆಗ್ತಾನೆ ಇರುತ್ತೆ, ಅದು ನಮಗೆ ಯಾವತ್ತೂ ಸಿಗಲ್ಲ. ಆದ್ರೆ ಇದೇ ಕಾರಣಕ್ಕೆ ನಿಮ್ಮನ್ನು ನೀವು ಕೀಳು ಅನ್ಕೊಳ್ಳೋದು ಸರಿಯಲ್ಲ. ಯಾರಿಗೊತ್ತು ನಿಮ್ಮ ಹತ್ರ ಇರೋ ಗುಣ? ಈ ಪ್ರಪಂಚದಲ್ಲಿ ಯಾರ ಹತ್ರನೂ ಇರೋದಿಲ್ಲ. ನೀವು ಆ ಗುಣನ ಗುರುತಿಸಿ, ಅದನ್ನ ಬೆಳೆಸಿ, ಮತ್ತದನ್ನ ಜೋಪಾನ ಮಾಡ್ಕೊಳ್ಳಿ. ಮತ್ತ ಹಾಗೆ ನೆನ್ಪಿಟ್ಕೊಳ್ಳಿ, ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ವೈಶಿಷ್ಟ್ಯ ಇರುತ್ತೆ, ಮತ್ತೆ ಪ್ರಪಂಚದಲ್ಲಿ ಎಲ್ರಿಗೂ ಎಲ್ಲಾನೂ ಸಿಗೋದಿಲ್ಲ. ನೀವೇ ನೋಡ್ಕೊಳ್ಳಿ, ಚಿನ್ನನ ಯಾವ ಅಂಗಡಿಯಲ್ಲಿ ಜೋಪಾನವಾಗಿ ಇಟ್ಟಿರ್ತಾರೋ ಆ ಅಂಗಡಿಯ ಬೀಗ ಕಬ್ಬಿಣದ್ದೇ ಆಗಿರುತ್ತೆ. ರಾಧೇ ರಾಧೆ. ಯಾವತ್ತಾದ್ರೂ ನಾವ್ ಯಾರ್ದಾದ್ರೂ ಮನೆಗೆ ಹೋದಾಗ ಅವ್ರಿಗೆ ಅಂತ ಏನಾದ್ರೂ ಉಡುಗೊರೆ ಅಥವಾ ತಿಂಡಿ ತಗೊಂಡು ಹೋಗ್ತೀವಿ, ಯಾಕೆಂದ್ರೆ ಆತಿಥ್ಯನೂ ಸಿಗ್ಲಿ, ಜೊತೆಗೆ ಅವ್ರಿಗೆ ಖುಷಿನೂ ಸಿಗ್ಲಿ ಅಂತ. ಈಗ ಈ ಉಡುಗೊರೆ ಒಂದೋ ನಾವೆಲ್ಲೋ ಕೊಂಡ್ಕೋತೀವಿ ಅಥವಾ ನಾವೇ ನಮ್ ಕೈಯಾರೆ ಮಾಡ್ತೀವಿ, ಆದ್ರೆ ನಾಳೆ ಯಾರೋ ಒಬ್ಬ ವ್ಯಕ್ತಿ ಬಂದು ಯಾರ ಮನೆಗೆ ಹೋಗ್ತಾನೋ ಅಲ್ಲೇ ಅವ್ರದೇ ವಸ್ತು ತಗೊಂಡು ಅವ್ರಿಗೆ ಕೊಟ್ರೆ ಇದನ್ನೇನಾದ್ರೂ ಬುದ್ಧಿವಂತಿಕೆ ಅಂತಾರ? ಖಂಡಿತ ಇಲ್ಲ. ಈಗ ನಮ್ಮಲ್ಲಿ ಬೇಕಾದಷ್ಟು ಜನ ಇದನ್ನೇ ಮಾಡ್ತಿದ್ದೀವಿ. ನೀವ್ ಯೋಚಿಸ್ತೀರಾ ಹೇಗೆ? ಅಲ್ಲ, ಇದನ್ನ ಯಾರ್ ಮಾಡ್ತಾರೆ ಅಂತ ಯೋಚಿಸಿ. ಯಾವಾಗ್ಲಾದ್ರೂ ನಾವ್ ದೇವಸ್ಥಾನಕ್ಕೆ ಹೋದಾಗ ದೇವ್ರೆದುರಿಗೆ ನಿಂತಾಗ ಅವನಿಗೆ ನಾವ್ ಏನ್ ಕೊಡ್ತೀವೋ ಅದನ್ನ ಅವನೇ ನಮಗ್ ಕೊಟ್ಟಿರೋದು. ಈಗ ನಾವ್ ಅವನಿಗೆ ಅವನ್ ಕೊಟ್ಟಿರೋದನ್ನೇ ಕೊಡ್ತೀವಿ ಅಂತಂದ್ರೆ ಅವನಿಗೆ ಸಂತೋಷ ಹೇಗಾಗತ್ತೆ? ದೇವ್ರನ್ನ ಖುಷಿ ಪಡಿಸ್ಬೇಕು ಅಂದ್ರೆ ಏನ್ ಅರ್ಪಣೆ ಮಾಡೋ ಅಗತ್ಯ ಇದೆಯೋ ಅದನ್ನ ಅರ್ಪಣೆ ಮಾಡಿ. ನೀವೇ ಪಡೆದಿರೋಂಥದ್ದು, ನೀವೇ ಸ್ವತಃ ಮಾಡಿರುವಂಥದ್ದು. ನಿಮ್ಮ ಅಹಂಕಾರವನ್ನ ಅರ್ಪಣೆ ಮಾಡಿ, ಅರ್ಪಣೆ ಮಾಡಿ ನಿಮ್ಮ ದುರಭಿಮಾನನ. ಅಹಂಕಾರ ಮತ್ತು ದುರಭಿಮಾನನ ಈಶ್ವರನ ಮುಂದೆ ತ್ಯಾಗ ಮಾಡಿ. ಅಷ್ಟು ಮಾಡಿ ನಿಮ್ಮ ನಂಬಿಕೆ ಇಟ್ಕೊಂಡಿರಿ, ಆಗ ಈಶ್ವರ ನಿಮಗೆ ಖಂಡಿತ ಸಿಗ್ತಾನೆ. ರಾಧೇ ರಾಧೇ. ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಹೆಚ್ಚು ದುಬಾರಿ ಏನು? ಎಲ್ಲಕ್ಕಿಂತ ಹೆಚ್ಚು ಬೆಲೆ ಇರೋದು ಯಾವುದು? ಕೆಲವರು ಹೇಳ್ತಾರೆ ಚಿನ್ನ, ಕೆಲವರು ಹೇಳ್ತಾರೆ ರತ್ನ, ಕೆಲವರು ಮುತ್ತು ಅಂದ್ರೆ ಇನ್ ಕೆಲವರು ಮಾಣಿಕ್ಯ ಆಗ್ತಾರೆ. ಆದ್ರೆ ಇವು ಎಷ್ಟು ಬೆಲೆ ಇರುವಂತವು ನೋಡಿ. ಕೆಲವು ಚಿನ್ನದ ಮುದ್ರೆಗಳನ್ನು ಕೊಟ್ಟು ನಾವು ಮುತ್ತನ್ನ ತಗೋಬಹುದು, ಕೆಲವು ಮುತ್ತಿನಿಂದ ಒಂದು ಮಾಣಿಕ್ಯ, ಕೆಲವು ಮಾಣಿಕ್ಯದಿಂದ ಕೊಂಡ್ಕೋಬಹುದು ಒಂದು ವಜ್ರ. ಆದ್ರೆ ಪ್ರಪಂಚದ ಎಲ್ಲಾ ಮುದ್ರೆಗಳನ್ನ ಖರ್ಚು ಮಾಡಿದ್ರು ಕೂಡ ನಾವು ಒಂದು ವಸ್ತು ಕೊಂಡ್ಕೊಳ್ಳಕ್ಕಾಗಲ್ಲ. ಅದ್ಯಾವುದು ಅಂದ್ರೆ ಒಂದು ಕ್ಷಣ. ಏನಾಯ್ತು? ಸತ್ಯ ಎದುರಿಗೆ ಬಂತ. ಸತ್ಯ ಏನು ಅಂದ್ರೆ ಪ್ರಪಂಚದ ಎಲ್ಲಕ್ಕಿಂತ ಹೆಚ್ಚು ಬೆಲೆ ಇರೋದು ಸಮಯಕ್ಕೆ. ಅದೇ ಸಮಯನ ನಾವು ಹಾಗೆ ಕಳೆದು ಹಾಕ್ಬಿಡ್ತೀವಿ ಸುಮ್ನೆ, ಯಾವುದೋ ಒಂದು ಆಸೆಯಲ್ಲಿ, ಇನ್ಯಾವುದೋ ಶೋಕದಲ್ಲಿ,
ಒಂದ್ಸಲ ನಡೆದು ಹೋಗಿರೋ ವಿಷಯಗಳ ನೆನಪಲ್ಲಾದ್ರೆ ಇನ್ನೊಂದ್ಸಲ ಭವಿಷ್ಯದ ಚಿಂತೆಯಲ್ಲಿ. ಈ ಸಮಯದ ಉಪಯೋಗನ ನಾವು ಕಲಿಬೇಕು. ಈ ಸಮಯದ ಸದುಪಯೋಗ ಮಾಡಿಕೊಂಡು ನಾವು ಮುದ್ರೆ ಸಂಪಾದಿಸಬಹುದು, ಮಹಾನ್ ಕಾರ್ಯ ಮಾಡಬಹುದು, ನಮ್ಮ ವ್ಯಕ್ತಿತ್ವನ ವಿಶಾಲ ಮಾಡ್ಕೋಬಹುದು, ಒಳ್ಳೆ ಕೆಲಸ ಮಾಡಬಹುದು, ಎಲ್ರಿಗೂ ಸಂತೋಷನ ಹಂಚಬಹುದು. ಒಂದ್ ವೇಳೆ ನಾವು ಈ ಪ್ರಪಂಚದಿಂದ ಹೋದ್ರೂ ಕೂಡ ಸಮಯ ನಮ್ಮನ್ನ ಕಳಿಸ್ಕೊಡೋದಿಲ್ಲ, ಎಲ್ಲರ ನೆನಪಲ್ಲೇ ಇಟ್ಟಿರುತ್ತೆ. ಒಬ್ಬರಲ್ಲ ಒಬ್ಬರಿಗೆ ಪ್ರೇರಣೆಯ ರೂಪದಲ್ಲಿ, ಇನ್ಯಾರ್ದೋ ಮುಖದ ಮೇಲೆ ಕೃತಜ್ಞತೆಯ ನಗುವಾಗಿ. ರಾಧೇ ರಾಧೇ. ಯೋಚಿಸಿ ಒಂದ್ ವೇಳೆ ನಿಮ್ಮ ದಾರಿಲಿ, ನಿಮ್ಮ ಮನೆಯಲ್ಲಿ, ಕಚೇರಿಲಿ, ಅಥವಾ ನಿಮ್ಗೆ ಎಲ್ಲೋ ಒಂದ್ ಕಡೆ ಹಾವು ಕಾಣಿಸ್ತು ಅಂದ್ರೆ ಆಗ ನೀವು ಏನ್ ಮಾಡ್ತೀರಾ? ಆ ಹಾವಿನಿಂದ ದೂರ ಓಡೋದಕ್ಕೆ ಪ್ರಯತ್ನ ಮಾಡ್ತೀರಾ, ಅಥವಾ ಆ ಹಾವನ್ನೇ ದೂರ ಓಡಿಸೋದಕ್ಕೆ ಪ್ರಯತ್ನ ಮಾಡ್ತೀರಾ? ಪ್ರಯತ್ನ ಯಾಕೆ ಅಂದ್ರೆ ಹಾವಿನಿಂದ ಮುಕ್ತಿ ಪಡೆಯೋಕೆ, ಇಲ್ಲ ಅಂದ್ರೆ ಅದೆಲ್ಲ ನಮ್ಮನ್ನ ಕಚ್ಚಿಬಿಡುತ್ತೋ ಅಂತ ಅಲ್ವಾ? ಈಗ ಯೋಚಿಸಿ, ಒಂದ್ ವೇಳೆ ಆ ವಿಷ ಸರ್ಪದ ಹತ್ರ ಏನೋ ಮಣಿ ಇದೆ ಅಂತ ಗೊತ್ತಾದ್ರೆ ನೀವಾಗ ಏನ್ ಮಾಡ್ತೀರಾ? ಆಗ್ಲೂ ನೀವ್ ಅದನ್ನೇ ಮಾಡ್ತೀರಾ, ಆ ಹಾವಿನಿಂದ ದೂರ ಓಡೋ ಪ್ರಯತ್ನ. ಇದನ್ ನೋಡಿ ಎಂಥ ವಿಚಿತ್ರ ವಿಷಯ ಇದು. ಮನುಷ್ಯ ಹಾವಿನಿಂದ ದೂರ ಓಡ್ತಾನೆ, ಅದ್ರ ಹತ್ರ ಮಣಿ ಇದ್ರೂ ಕೂಡ. ಆದ್ರೆ ಇದೇ ಮನುಷ್ಯ ಧನವಂತ ಮತ್ತು ಸಂಪತ್ತಿರೋ ದುಷ್ಟರ ಹತ್ರ ತಾನಾಗೆ ಹೋಗ್ತಾನೆ, ಅವ್ರ ಕೃಪೆ ಇವನ್ ಮೇಲೆ ಬೀಳ್ಲಿ ಅಂತ ಪ್ರಯತ್ನ ಮಾಡ್ತಾನೆ. ಮನುಷ್ಯ ಇದನ್ನೆಲ್ಲ ಮಾಡೋದು ಕೇವಲ ಧನಲಾಭಕ್ಕೋಸ್ಕರ. ನೆನ್ಪಿಟ್ಕೊಳ್ಳಿ, ಅವನು ರೂಪವಂತ ಆಗ್ಲಿ ಧನವಂತ ಆಗ್ಲಿ ದುಷ್ಟ ದುಷ್ಟಾನೆ. ನೀವಿಂತ ದುಷ್ಟರಿಂದ ದೂರ ಇಟ್ಕೊಳ್ಳೋದ್ರಲ್ಲೇ ಬುದ್ಧಿವಂತಿಕೆ ಇರೋದು. ಹತ್ರ ಯಾರಿರಬೇಕು ಅಂದ್ರೆ ಅವ್ರ ಮನಸ್ಸಲ್ಲಿ ಪ್ರೀತಿ ತುಂಬಿರಬೇಕು. ಹತ್ರ ಯಾರಿರಬೇಕು ಅಂದ್ರೆ ಅವ್ರ ಜೀವನದಲ್ಲಿ ಕೆಲ್ಸ ಮುಖ್ಯ ಆಗಿರ್ಬೇಕು. ರಾಧೇ ರಾಧೇ. ನೋಡ್ತಾ ಹೋದ್ರೆ ಹಾಲನ್ನ ನೀರಿಗಿಂತ ಹೆಚ್ಚು ಶ್ರೇಷ್ಠ ಅಂತ ಅನ್ಕೋತಾರೆ. ಇದರಿಂದಾನೇ ಹಾಲಿನ ಬೆಲೆ ನೀರಿಗಿಂತ ಸ್ವಲ್ಪ ಹೆಚ್ಚು. ಈಗ ಇದೇ ಹಾಲನ್ನ ನೀವು ಮೊಸರು ಮಾಡಿದ್ರೆ ಆಗದ್ರ ಆಯಸ್ಸು ಇನ್ನೊಂದ್ ಸ್ವಲ್ಪ ದಿನಕ್ಕೆ ಜಾಸ್ತಿ ಆಗತ್ತೆ, ಮತ್ತದ್ರ ಬೆಲೆ ಇನ್ನೊಂದೆರಡು ಮುದ್ರೆ ಜಾಸ್ತಿ ಆಗತ್ತೆ. ಈಗ ಇದೇ ಮೊಸರನ್ನ ನೀವು ಬೆಣ್ಣೆ ಮಾಡಿದ್ರೆ ಆಗದ್ರ ಆಯಸ್ಸು ಇನ್ನೊಂದಷ್ಟು ವಾರಕ್ಕೆ ಹೆಚ್ಚಾಗತ್ತೆ, ಜೊತೆಗೆ ಬೆಲೆನು ಇನ್ನೊಂದಿಷ್ಟು ಮುದ್ರೆ ಜಾಸ್ತಿ ಆಗತ್ತೆ. ಆಮೇಲೆ ಇದೇ ಬೆಣ್ಣೆನ ನೀವು ತುಪ್ಪ ಮಾಡಿದ್ರೆ ಆಗದ್ರ ಆಯಸ್ಸು ವರ್ಷಗಟ್ಲೆ ಹೆಚ್ಚಾಗತ್ತೆ, ಮತ್ತೆ ಬೆಲೆ ಬೆಣ್ಣೆಗಿಂತ ಇನ್ನೊಂದಷ್ಟು ಹೆಚ್ಚು ಮುದ್ರೆ. ಈಗ ಇವೆಲ್ಲದರ ಮೂಲ ಅನು ಹಾಲೇ ತಾನೆ. ಆದ್ರೆ ಇವೆಲ್ಲದರ ಆಯಸ್ಸಿನಲ್ಲಿ, ಇವೆಲ್ಲದರ ಬೆಲೆಯಲ್ಲಿ ಇಷ್ಟೊಂದು ಅಂತರ ಯಾಕೆ? ಇದಕ್ಕೆ ಕಾರಣ ಏನು ಅಂದ್ರೆ, ಹಾಲು ಮೊಸರಾಗೋದಕ್ಕೆ ಹುಳಿ ಸಹಿಸ್ಕೋಬೇಕಾಗತ್ತೆ, ಮೊಸರು ಬೆಣ್ಣೆ ಆಗೋದಕ್ಕೆ ಕಡಗೋಲಿನ ಆಘಾತ ಸಹಿಸ್ಕೋಬೇಕಾಗತ್ತೆ, ಮತ್ತೆ ಬೆಣ್ಣೆ ತುಪ್ಪ ಆಗೋದಕ್ಕೆ ಗಂಟೆಗಟ್ಟಲೆ ಬೆಂಕಿ ಮೇಲೆ ತಾಪ ಸಹಿಸ್ಕೋಬೇಕಾಗತ್ತೆ. ಆಗಷ್ಟೇ ಆ ಬೆಣ್ಣೆ ತುಪ್ಪ ಆಗೋದು, ಆಗಷ್ಟೇ ಅದರ ಆಯಸ್ ಹೆಚ್ಚಾಗೋದು, ಆಗಷ್ಟೇ ಅದರ ಬೆಲೆನೂ ಹೆಚ್ಚಾಗೋದು. ಈಗ ನಾವು ಮನುಷ್ಯರು, ನಾವೆಲ್ಲ ಮನುಷ್ಯರು ಒಂದೇ ಸಮ, ಹಾಲಿನ ಹಾಗೆ. ಆದ್ರೆ ಯಾರು ಕಷ್ಟಗಳನ್ನ ಎದುರಿಸ್ತಾರೋ ಅವರು ಮಹಾನ್ ಆಗ್ತಾರೆ, ಜೊತೆಗೆ ಸಂಕಟಗಳನ್ನ ಅನುಭವಿಸೋರು ಅವರು ಈ ಸವಾಲುಗಳನ್ನ ಮೆಟ್ಟಿ ನಿಲ್ತಾರೆ. ಈಗಿದನ್ನೆಲ್ಲ ಮಾಡಿದ್ರಷ್ಟೇ ಜೀವನದಲ್ಲಿ ಮುಂದೆ ಹೋಗ್ತೀರಾ. ಆಗ್ಲೇ ಜೀವನದಲ್ಲಿ ನಿಮ್ಮ ಯಶಸ್ಸಿನ ಆಯಸ್ಸು ಹೆಚ್ಚಾಗ್ತಾ ಹೋಗುತ್ತೆ, ಮತ್ತಾಗ್ಲೇ ಈ ಪ್ರಪಂಚ ನಿಮಗೆ ಮಹತ್ವ ಕೊಡ್ತಾ ಹೋಗುತ್ತೆ. ರಾಧೇ ರಾಧೇ. ಸವಾಲು, ಒತ್ತಡ, ಇದು ನಿಮಗೆ ತುಂಬಾ ಪರಿಚಿತ ಅನಿಸ್ತಿರ್ಬೇಕು ಅಲ್ವಾ? ಈ ಪ್ರಪಂಚದಲ್ಲಿ ಪ್ರತಿ ವ್ಯಕ್ತಿ ಜೀವನದಲ್ಲೂ ಸವಾಲು ಮತ್ತು ಒತ್ತಡ ಇದ್ದೇ ಇರುತ್ತೆ. ಆದ್ರೆ ಪ್ರತಿ ವ್ಯಕ್ತಿನೂ ಅದರ ಜೊತೆ ಏನ್ ಮಾಡಬೇಕು ಅದನ್ನ ಮಾಡೋದಿಲ್ಲ. ಈ ಸವಾಲು ಮತ್ತು ಒತ್ತಡನ ಸರಿಸಾಕೋದ್ರ ಬದಲು ಅವನು ಅದೇ ಒತ್ತಡದಲ್ಲಿ ಬಂಧಿಯಾಗಿರ್ತಾನೆ. ಅದನ್ ಬಿಡಿ, ನಿಮಗೆ ಈ ಪ್ರಕೃತಿಯ ಒಂದು ಉದಾಹರಣೆ ಕೊಡ್ತೀನಿ. ಏನ್ ತಿಳಿಸೋದಕ್ಕೆ ಅಂದ್ರೆ, ಅದನ್ನ ತಿಳ್ಕೊಳ್ಳೋದು ನಿಮಗೆ ಅವಶ್ಯಕ. ನೀವು ಯಾವುದೋ ವೃಕ್ಷನ ನೋಡೇ ಇರ್ತೀರ, ಅದರಲ್ಲಿ ನೀವು ಹೂವನ್ನು ನೋಡ್ತೀರ, ಹಣ್ಣನ್ನು ನೋಡ್ತೀರ. ಒಂದು ಹೂವನ್ನ ಕೈಗೆ ತಗೊಂಡು ಅದನ್ನ ಒತ್ತು ನೋಡಿ, ಅದರಿಂದ ಸುಗಂಧ ಹೊರಡುತ್ತೆ, ಅದು ನಿಮಗೆ ಇಷ್ಟ ಆಗತ್ತೆ. ಒಂದು ಹಣ್ಣನ್ನ ತಗೊಂಡು ಒತ್ತು ನೋಡಿ, ಅದರಿಂದ ರಸ ಬರುತ್ತೆ, ಅದು ನಿಮ್ಗೆ ಇಷ್ಟ ಆಗತ್ತೆ. ಅರ್ಥಾತ್ ಸವಾಲು ಮತ್ತು ಒತ್ತಡ. ನಮ್ಮ ಜೀವನದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ, ಯಾವುದೇ ಸಮಯ, ಯಾವುದೇ ಕ್ಷಣ ನಮ್ಮನ್ನ ಕುಗ್ಸೋದಿಕ್ಕಲ್ಲ,
ಇವು ಬರೋದು ನಿಮಗೆ ಏನ್ ಹೇಳೋಕೆ ಅಂದ್ರೆ, ಅಲ್ಲಿ ನೀವು ನಿಮ್ಮ ಒಳಗಿನ ಪ್ರೇರಣೆನ ಜಾಗೃತಗೊಳಿಸಬೇಕು ಅಂತ. ಇನ್ನೂ ಹೆಚ್ಚು ಪರಿಶ್ರಮ ಮಾಡಬೇಕಾಗತ್ತೆ, ಆಮೇಲೆ ನೀವು ಸರ್ವಶ್ರೇಷ್ಠ ಆಗ್ಬೇಕಾಗತ್ತೆ. ಯಾವತ್ತಿಗೂ ಕೂಡ ಈ ಸವಾಲು ಮತ್ತು ಒತ್ತಡದಿಂದ ದೂರ ಓಡಬೇಡಿ. ಇದೇ ಜೀವನದ ಒಂದು ಅಂಗ ಅಂತ ಒಪ್ಕೊಂಬಿಡಿ. ಇದನ್ನ ಸಕಾರಾತ್ಮಕ ರೂಪದಲ್ಲಿ ನೋಡೋದನ್ನ ಕಲಿರಿ. ಈಗ ನೀವು ಇದನ್ನ ಕಲ್ತ್ಕೊಂಡ್ರೆ ಆಗ ಖಂಡಿತವಾಗ್ಲೂ ನಿಮ್ಮ ನಿಜವಾದ ವಿಕಾಸ ಅಲ್ಲಿಂದಾನೇ ಶುರು ಆಗತ್ತೆ. ರಾಧೇ ರಾಧೇ. ಈ ಕಲ್ಲು ಕಾಣಿಸ್ತಿದ್ಯಾ ನಿಮ್ಗೆ? ಎಷ್ಟು ಗುಂಡಗೆ, ಎಷ್ಟು ನುಣುಪಾಗಿದೆ. ಮಕ್ಕಳಿಗೆ ಯಾವಾಗ್ಲೂ ಇದ್ರ ಜೊತೆ ಆಡೋದಕ್ಕೆ ತುಂಬಾ ಇಷ್ಟ. ಯಾಕೆ ಇಷ್ಟ ಆಗಲ್ಲ ಹೇಳಿ? ಇದೆಷ್ಟು ಚೆನ್ನಾಗಿ, ಎಷ್ಟು ನುಣುಪಾಗಿದೆ. ಆದ್ರೆ ನೀವ್ ಯಾವತ್ತಾದ್ರೂ ಯೋಚಿಸಿದಿರಾ, ಈ ಕಲ್ಲು ಮೊದಲು ಏನಾಗಿತ್ತು? ಯಾವುದೋ ವಿಶಾಲ ಪರ್ವತ, ಯಾವುದೋ ವಿಶಾಲ ಬೆಟ್ಟದ ಒಂದು ತುಂಬಾ ದೊಡ್ಡ ಬಿಳಿ ಕಲ್ಲಿನ ತುಂಡು. ಅದೆಲ್ಲಿಂದಾನೋ ನದಿಗೆ ಬಿತ್ತು. ನದಿ ಹರಿವಿನ ಜೊತೆ ಹರಿತಾ ಹೋಯ್ತು, ಬಂಡೆಗಳ ಜೊತೆ ಗುದ್ದಾಡ್ತಾ ಹೋಯ್ತು, ಮರಳಿನ ಕಣಗಳ ಜೊತೆ ಬೆರೀತಾ ಹೋಯ್ತು. ಆಮೇಲೆ ನಿಧಾನವಾಗಿ ಇದು ಈ ಆಕಾರಕ್ಕೆ ಬಂತು. ಈಗ ನಾವು ಈ ಕಲ್ಲಿನ ಥರಾನೆ. ನೆನಪಿಟ್ಕೊಂಡಿರಿ, ನಿಮ್ಮ ಈ ವ್ಯಕ್ತಿತ್ವ, ನಿಮ್ಮ ಈ ಸ್ವರೂಪ ಈಶ್ವರನ ಕೊಡುಗೆ ಅಲ್ವೇ ಅಲ್ಲ? ಹಾ, ಪ್ರಕೃತಿ ನಿಮಗೆ ಖಂಡಿತವಾಗ್ಲೂ ಜನ್ಮ ಕೊಟ್ಟಿದೆ. ಆದ್ರೆ ನೀವೇ ಸ್ವಯಂ ನಿಮ್ಮ ವ್ಯಕ್ತಿತ್ವದ ಸೃಷ್ಟಿಕರ್ತ. ಮತ್ತಿದನ್ನ ನೀವು ಮಾಡೋದು ಕಷ್ಟಗಳನ್ನ ಎದುರಿಸ್ತಾ ಎದುರಿಸ್ತಾ, ಸಂಕಟಗಳ ಧಾರೆನ ದಾಟಿದ ಮೇಲೆ. ಅಂದ್ರೆ ನೀವು ಈ ಕಲ್ಲಿನ ಥರ ನಿರಂತರ ಪ್ರಯತ್ನ ಮಾಡ್ತಾ ಇರಿ, ನಿಮ್ಮ ಅಸ್ತಿತ್ವವನ್ನ ಬೆಳೆಸ್ಕೊತಾ ಇರಿ, ಈ ಅಸ್ತಿತ್ವನ ಮಹಾನ್ ಮಾಡ್ತಾ ಇರಿ. ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ. ಒಬ್ಬ ಸಣ್ಣ ಸಣ್ಣ ಮನುಷ್ಯನ ಈ ಸಣ್ಣ ಮನಸ್ಸಲ್ಲಿ ದೊಡ್ಡ ದೊಡ್ಡ ಚಿಂತೆಗಳೆಲ್ಲ ಇರುತ್ತವೆ. ಅಪ್ಪ ಅಮ್ಮನ ಚಿಂತೆ, ಮಕ್ಕಳ ಬಗ್ಗೆ ಚಿಂತೆ, ಹೆಂಡತಿಯ ಚಿಂತೆ, ಕೆಲಸದ ಚಿಂತೆ, ಭವಿಷ್ಯದ ಚಿಂತೆ, ಹೀಗೆ ಏನೇನೋ. ಮನುಷ್ಯನ ಈ ಮನಸ್ಸು ಚಿಂತೆಗಳ ತಿಜೋರಿ. ಆದ್ರೆ ನಿಧಾನವಾಗಿ ಇದೇ ಚಿಂತೆ ಚಿತೆ ಆಗೋಗಿ ವ್ಯಕ್ತಿನ ಸಮಾಪ್ತಿ ಮಾಡಾಕ. ಬನ್ನಿ, ನಿಮಗೊಂದು ಮಾತನ್ನ ನೆನಪು ಮಾಡ್ಕೊಡ್ತೀನಿ. ಈ ವಿಷಯ ನಿಮ್ಗೆ ಮೊದ್ಲಿಂದಾನೇ ಗೊತ್ತಿರುತ್ತೆ. ಎಂಥ ವಿಚಿತ್ರ ಅಲ್ವಾ ಇದು ನೋಡಿ. ನೀವು ಈ ಪ್ರಪಂಚಕ್ಕೆ ಬರೋದಕ್ಕೂ ಮುಂಚೆ ಈ ಪ್ರಪಂಚ ಇತ್ತು. ನೀವೀ ಪ್ರಪಂಚದಿಂದ ಯಾವಾಗ ಹೋಗ್ತೀರೋ ಅದಾದ್ಮೇಲೂ ಪ್ರಪಂಚ ಇರುತ್ತೆ. ಅದರ ಅರ್ಥ, ನೀವು ಬರೋಕ್ಕೂ ಮುಂಚೆ ಮತ್ತೆ ನೀವು ಹೋದ್ಮೇಲಿನ ಸಮಯ ನಿಮ್ ಕೈಯಲ್ಲಿ ಇಲ್ವೇ ಇಲ್ಲ. ಅಂದ್ರೆ ನಿಮ್ ಕೈಯಲ್ಲಿ ಏನಿದೆ? ನಿಮ್ ಕೈಯಲ್ಲಿರೋ ಸಮಯನೇ ನೀವೀಗ ಜೀವಿಸ್ತಾ ಇರೋದು. ಈ ಸಮಯ ನೀವೀಗ ನನ್ನನ್ನ ಕೇಳ್ತಿರೋದು, ಇದೇ ಸಮಯ ನಾನ್ ನಿಮ್ ಜೊತೆ ಮಾತಾಡ್ತಿರೋದು, ಇದಿಷ್ಟೇ ನಿಮ್ ಕೈಯಲ್ಲಿರೋದು. ಈಗ ಇದನ್ನ ನೀವ್ ಏನ್ ಮಾಡ್ತೀರಾ? ಚಿಂತೆ ಮಾಡ್ಕೊಂಡು ಕಳಿತೀರಾ? ನಾನ್ ಹೇಳೋದೇನು ಅಂದ್ರೆ, ನೀವು ಚಿಂತನೆ ಮಾಡಬೇಕು. ಚಿಂತನೆ ಮಾಡಿ ಈ ಸಮಯನ ಹೇಗೆ ಆದಷ್ಟು ಹೆಚ್ಚಷ್ಟು ಸದುಪಯೋಗ ಮಾಡ್ಕೋಬಹುದು ಅಂತ, ಹೇಗೆ ಇನ್ನಷ್ಟು ಮಹಾನ್ ಕೆಲಸನ ನಾವು ಮಾಡಬಹುದು ಅಂತ, ಒಳ್ಳೆ ಕೆಲಸ ಮಾಡಬಹುದು ಅಂತ, ಹೇಗೆ ನಾವ್ ಎಲ್ರಿಗೂ ಖುಷಿ ಹಂಚಬಹುದು ಅಂತ ನೆನಪಿಟ್ಕೊಂಡಿರಿ. ನಿಮ್ಮ ಚಿಂತೆ ಚಿತೆ ಕಡೆಗೆ ಕರ್ಕೊಂಡು ಹೋಗತ್ತೆ, ಆದ್ರೆ ಚಿಂತನೆ ಮನಸ್ಸನ್ನ ಅಪರಂಜಿ ಮಾಡತ್ತೆ. ರಾಧೇ ರಾಧೇ. ವ್ಯಕ್ತಿ ಯಾವಾಗ ಗೆಲ್ತಾನೆ, ಯಾವಾಗ ಸೋಲ್ತಾನೆ, ಯಾವಾಗ ನಷ್ಟ, ಯಾವಾಗ ಲಾಭ, ಯಾವಾಗ ವಿಜಯ, ಯಾವಾಗ ಪರಾಜಯ, ಇದೆಲ್ಲ ಯಾವ್ದ್ರ ಮೇಲೆ ನಿಂತಿದೆ? ಅತಿ ಹೆಚ್ಚು ಜನ ಹೇಳೋದು ಪರಿಸ್ಥಿತಿ ಮೇಲೆ ಅಂತ. ಅದು ಸರಿ ಕೂಡ. ಈಗ ಹೊರಗಡೆ ಮಳೆ ವಾತಾವರಣ ಇದ್ರೆ ಹೊರಗಡೆ ಬಟ್ಟೆ ಹೇಗೆ ಒಣಗೋಕ್ ಸಾಧ್ಯ? ಬಿರುಗಾಳಿ ವಾತಾವರಣ ಇದ್ರೆ ತೆಪ್ಪನ ಹೇಗ್ ದಡ ಸೇರ್ಸೋಕ್ ಸಾಧ್ಯ? ಆದ್ರೆ ನಾನ್ ನಿಮಗೆ ವಾಸ್ತವಿಕ ಸತ್ಯ ಹೇಳಬೇಕು ಅಂದ್ರೆ, ನಮ್ಮ ವೈಫಲ್ಯಕ್ಕೆ ಕಾರಣ ಪರಿಸ್ಥಿತಿ ಅಲ್ವೇ ಅಲ್ಲ, ಆ ಪರಿಸ್ಥಿತಿನ ಸ್ವೀಕಾರ ಮಾಡೋದು. ಪ್ರತಿಯೊಬ್ಬರ ಜೀವನದಲ್ಲೂ ಇಂಥ ಪ್ರಸಂಗ ಖಂಡಿತ ಬರುತ್ತೆ. ಆಗ ನಾವು ಬೇಕು ಅಂದ್ರೂ ಪರಿಸ್ಥಿತಿನ ಬದಲಾಯಿಸೋದಕ್ಕಾಗಲ್ಲ. ಪರಿಸ್ಥಿತಿನ ಬದಲಾಯಿಸೋದು ಅಸಾಧ್ಯ ಆಗೋಗತ್ತೆ. ಅಂಥದ್ರಲ್ಲಿ ಉಪಾಯ ಒಂದೇ ಒಂದು, ಪರಿಸ್ಥಿತಿನಲ್ಲ ಮನಸ್ಥಿತಿನ ಬದಲಾಯಿಸಿ. ಆಗ ನೋಡಿ ಎಲ್ಲ ಒಳ್ಳೇದಾಗತ್ತೆ. ನಿಮ್ಮ ಈ ಮನಸ್ಥಿತಿ
ನಿಮ್ಮ ಜೀವನದ ಅತಿ ದೊಡ್ಡ ಶಕ್ತಿ ಅತಿ ದೊಡ್ಡ ಆಸರೆಯಾಗುತ್ತೆ. ನೋಡಿ, ಈ ಅಪಜಯ ಅಸಫಲತೆ ಪ್ರತಿಯೊಬ್ಬರ ಜೀವನದ ಭಾಗ ಆಗಿರುತ್ತೆ. ಆದ್ರೆ ನೀವು ನಿರಂತರ ಪ್ರಯತ್ನ ಮಾಡ್ತಾ ಇರಬೇಕಾಗತ್ತೆ. ಮತ್ತೆ ಎಂದೆಂತೋ ನಡಿಬೇಕು, ಆಗ್ಲೇ ಯಶಸ್ಸು ಸಿಗೋದು. ಯಶಸ್ವಿ ಆಗೋದು ಅಷ್ಟು ಸುಲಭ ಆಗಿದ್ದಿದ್ರೆ ಎಲ್ರೂ ಯಶಸ್ವಿ ಆಗ್ತಿದ್ರು ಅಲ್ವಾ? ರಾಧೇ ರಾಧೇ. ಜೀವನದಲ್ಲಿ ಸಂಬಂಧದಲ್ಲಿ ಗಣಿತ ಇರಬಾರ್ದು ಅಂತ ಹೇಳ್ತಾರೆ. ಅವ್ರು ಹೇಳೋದು ಸರಿನೇ ತಾನೆ. ಒಂದ್ ವೇಳೆ ಈ ಸಂಬಂಧಗಳಲ್ಲಿ ಲಾಭ ನಷ್ಟ ಕೂಡು ಕಳಿ ಇದೆಲ್ಲ ಬಂದ್ರೆ ಆಗೆಲ್ಲಾನು ಕೇವಲ ವ್ಯಾಪಾರ ಆಗೋಗತ್ತೆ. ಅದೆಲ್ಲ ಕೇವಲ ಆಟ ಆಗೋಗತ್ತೆ. ಅದು ಅನುಕೂಲದ್ದು. ಆದ್ರೆ ಈ ಜೀವನ ಖಂಡಿತವಾಗ್ಲೂ ಕೂಡ ಅಂಕಗಣಿತ ಅಲ್ಲ. ಈ ಜೀವನದಲ್ಲಿ ಆನಂದ ಹೆಚ್ಚಿಸೋದು, ನೋವುಗಳನ್ನ ಕಳಿಯೋದು ಅಂಕಗಣಿತ ಅಲ್ಲ. ನಡವಳಿಕೆ ಮತ್ತು ಪ್ರೀತಿಯ ಆಟ. ಯಾರ್ದಾದ್ರೂ ತಲೆ ಮೇಲೆ ಕೈಯಿಟ್ಟು ಅವರಿಗೆ ಆಶೀರ್ವಾದನೇ ಮಾಡಿ, ಖಂಡಿತ ಅವರಿಗೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ ಅವರು ಈ ಪ್ರಪಂಚನೇ ಗೆಲ್ಲಬಹುದು. ಯಾವಾಗ್ಲೂ ನಿಮ್ಮ ಬಾಯಿಯಿಂದ ಯಾರಿಗೋ ಕಟುವಾಗಿ ಟೀಕ್ಸಿದ್ರೆ ಅವರಿಗೆ ಅದರಿಂದ ಎಷ್ಟು ನೋವಾಗಬಹುದು ಅಂದ್ರೆ ಅವರು ಈ ಪ್ರಪಂಚದಲ್ಲಿ ಸೋತು ಹೋಗ್ಬಿಡ್ಬಹುದು. ಯಾವಾಗ್ಲೂ ಈ ಜೀವನದಲ್ಲಿ ಈ ಸಂಬಂಧಗಳಲ್ಲಿ ಗಣಿತ ತರಬೇಡಿ, ಯಾವತ್ತಿಗೂ ಬೇಡ. ಈ ಲಾಭ ನಷ್ಟ ಯಾವುದೂ ಬೇಡ. ನೆನಪಿಟ್ಕೊಂಡಿರಿ, ಈ ಸಂಸಾರದಲ್ಲಿ ಬಿಡಿಸೋಕಾಗದೆ ಇರೋಂಥದ್ದು ಯಾವ ಸಮಸ್ಯೆನೂ ಇಲ್ಲ. ಸ್ವಲ್ಪ ತಡ ಆಗಬಹುದು, ಆದ್ರೆ ಸಿಗತ್ತೆ.